ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಸಚಿವ ಸಂಪುಟ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಅಧ್ಯಕ್ಷರು, ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಯಾವ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಹಾಗಾಗಿ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೋದು, ಅದು ಪಕ್ಷ ತೀರ್ಮಾನ ಅಲ್ವಾ. ಪಕ್ಷ ತೀರ್ಮಾನ ಬಹಳ ಮುಖ್ಯ. ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಹೇಳಿರ್ಬೋದು, ನಾವು ಸಹ ಸಲಹೆ ಅನೇಕ ಬಾರಿ ಸಲಹೆ ಕೊಟ್ಟಿದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಂದ ನೇರವಾಗಿ ಯಾರು ಆಯ್ಕೆ ಆಗಿರ್ತಾರೆ ಇದು ಒಂದು ಶಿಷ್ಟಾಚಾರ. ಜೊತೆಗೆ ಒಬ್ಬ ವ್ಯಕ್ತಿಯಿಂದ ಸರ್ಕಾರ ಬಂದಿದೆ ಅಂದರೆ ಅದನ್ನು ಯಾರೂ ನಂಬೋಕ್ಕಾಗಲ್ಲ, ಊಹಿಸಲು ಸಾಧ್ಯವಿಲ್ಲ. ಈ ರಾಜ್ಯದಲ್ಲಿ ಒಂದು ನಮ್ಮ ಪಕ್ಷದ ಮುಖಂಡರು ಯಡಿಯೂರಪ್ಪನವರ ನಾಯಕತ್ವ ರಾಜ್ಯದ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಚುನಾವಣೆಯಾಗಿದೆ ಮತ್ತು ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಅವರ ಪ್ರವಾಸ, ಪಕ್ಷದ ಅನೇಕ ಮುಖಂಡರು ಕೊಡುಗೆ ಇದೆ, ಪ್ರವಾಸ ಇದೆ, ಸಂಘಟನೆ ಇದೆ. ಭಾಳ ವರ್ಷಗಳಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿ ಪಕ್ಷವನ್ನು ಈ ಮಟ್ಟಕ್ಕೆ ತಂದಿರತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಕೊಡುಗೆ ಇದೆ, ಪರಿಶ್ರಮ ಇದೆ. ಅವರಿಂದ ನಾವು 105 ಜನ ಶಾಸಕರು ಆಗದೇ ಇದ್ದರೆ ನಮ್ಮ ಪಕ್ಷನೂ ಅಧಿಕಾರಕ್ಕೆ ಬರ್ತಾರಲ್ಲ, ನಮ್ಮವ್ರು ಯಾರೂ ಅಧಿಕಾರಕ್ಕೆ ಬರ್ತಾರಲ್ಲ. ಬಹುಶಃ ಯಾರು ಈ ಮಾತನ್ನು ಹೇಳ್ತಾರೋ ಅವ್ರು ಅರ್ಥ ಮಾಡ್ಕೋಬೇಕು. ಬಿ ಜೆ ಪಿ ಸಂಘಟನೆ ಇದು ರಾಜ್ಯದಲ್ಲಿ ಬಲಿಷ್ಠವಾಗಿ ಕಟ್ಟಿದಂಥ ನಮ್ಮ ಮಹಾನ್ ನಾಯಕರ ಕೊಡುಗೆ ಇದೆ, ಒಂದು ರೀತಿ ತಪಸ್ಸು. ಅದರ ಪ್ರತಿಫಲ ಅಧಿಕಾರಕ್ಕೆ ಬಂದಿದ್ದೇವೇನ, ಯಾರಿಂದೆಲ್ಲ ಅಧಿಕಾರಕ್ಕೆ ಬಂದಿವೆ ಅಂತ ಹೇಳ್ತಿರೋದು ಅದು ಒಳ್ಳೆಯದಲ್ಲ. ನಾನು ಒಂದು ಮಾತಿನ ಹೇಳ್ತೀನಿ, ಯಡಿಯೂರಪ್ಪನ ನಾಯಕತ್ವವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮೋದಿಯವರು ಘೋಷಣೆ ಮಾಡಿದರು. ಪಕ್ಷದ ಕಾರ್ಯಕರ್ತರ ಕೊಡುಗೆ ಇದನ್ನು ಮರಿಬಾರ್ದಲ್ಲ. ನಾವು 105 ಜನ ಬರ್ದಾ ಇದ್ದರೆ ನಾವು ಸರ್ಕಾರ ಎಲ್ಲಾಗ್ತಿತ್ತು? ಯಾರು 17 ಜನ ಬಂದರು? ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಬಲಿಷ್ಠವಾಗಿದೆ, ಸಂಘಟನೆ ಇದೆ, ಪಕ್ಷಕ್ಕೆ ಹೋದರೆ ಒಂದು ಗೌರವ ಸಿಗುತ್ತೆ, ಮಾನ್ಯತೆ ಸಿಗುತ್ತೆ. ಏನು ಕಾಂಗ್ರೆಸ್ ಜೆ ಡಿ ಎಸ್ ಅವರ ನಾಯಕರ ವರ್ತನೆ ಬೇಸತ್ತು. ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆದರು, ಅವರು ಸೇರ್ಪಡೆ ಆದಮೇಲೆ ಆಯಾ ಕ್ಷೇತ್ರಗಳಲ್ಲಿ ಒಂದು ಅವರ ವೈಯಕ್ತಿಕ ವರ್ಚಸ್ಸು ಎಷ್ಟೇ ಇರ್ಬೋದು, ಆದರೆ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೋದಿಯವರು, ಇವತ್ತು ಇಡೀ ಜಗತ್ತು ಮೆಚ್ಚಿದ ಮೋದಿಯವರ ಆಡಳಿತವನ್ನು ನಮ್ಮ ಅಮಿತ್ ಶಾ ಮತ್ತು ನಡ್ಡಾರವರ ಹೆಸರು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದರೆ ಅದರ ಪ್ರತಿಫಲವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾವು ಯಾರೂ ಮರಿಬಾರ್ದು. ನನ್ನನ್ನು ಸೇರಿಸಿ, ನನ್ನನ್ನು ಒಳಗೊಂಡಂತೆ, ಯಾಕಂದರೆ ನನ್ನಿಂದಲೇ ಅಂತಂದರೆ ತಪ್ಪಾಗುತ್ತೆ. ಇದನ್ನು ಯಾರು ಹೇಳಿರ್ತಾರೆ ಅವ್ರ ಮಾತನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಈ ನಾನು ಹೇಳ್ತಿದ್ದೀನಿ, 105 ಜನ ನಾವು ಶಾಸಕರು ಆಯ್ಕೆ ಮಾಡಿದ್ದಾರು ಭಾರತೀಯ ಜನತಾ ಪಾರ್ಟಿ, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ಯಡಿಯೂರಪ್ಪನವರ ನಾಯಕತ್ವ. ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದರೆ 105 ಜನ ಗೆದ್ವಿ. 105 ಜನ ನಾವು ಗೆದ್ದ ಮೇಲೆ ಯಾರು 17 ಜನ, ನಾನು ಅವರನ್ನು ಗೌರವಿಸ್ತೀನಿ. ಕಾಂಗ್ರೆಸ್ ಜೆ ಡಿ ಎಸ್ ಅವರ ನಾಯಕರ ವರ್ತನೆಯಿಂದ ಬೇಸತ್ತು, ಸ್ವಜನ ಪಕ್ಷಪಾತ ಇವೆಲ್ಲ ಬೇರೆ ಬೇರೆ ಕಾರಣಕ್ಕೆ ಅವರು ಬೇಸತ್ತು. ತಾರತಮ್ಯ ಅಭಿವೃದ್ಧಿಯಲ್ಲಿ ತಾರತಮ್ಯ, ಹಣ ಅನುದಾನ ಕೊಡಲಿಲ್ಲ ಅಭಿವೃದ್ಧಿಗೆ ಅಂತೇಳಿ ಬೇಸತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆದರು. ಅವರ ಕೊಡುಗೆನೂ ಇದೆ. ನಾನು ಹೇಳ್ತಿರೋದು ಅವರ ಕೊಡುಗೆ ಇಲ್ಲ ಅಂತ ನಾನು ಹೇಳಲ್ಲ, ಅವರನ್ನು ಅಲ್ಲಗಳೆಯಲ್ಲ. ಆದರೆ ನಾವು 105 ಜನ ಗೆಲ್ದಾ ಇದ್ದರೆ ನಮ್ಮ ಸರ್ಕಾರ ಎಲ್ಲಿ ಅಧಿಕಾರಕ್ಕೆ ಬರ್ತಿತ್ತು? ಇದಕ್ಕೆ ಕಾರಣ ಯಾರು? ಪಕ್ಷ ಕಾರ್ಯಕರ್ತರು. ಭಾಳ ವರ್ಷಗಳಿಂದ ಎಷ್ಟೋ ಜನ ಈ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದರೆ ಅವರ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ನಾವು ಯಾರೂ ಮರಿಬಾರ್ದು ಅಂತೇಳಿ ವಿನಂತಿ ಮಾಡ್ತೀನಿ. ಅಷ್ಟೇ, ಧನ್ಯವಾದ. ನೋಡೋಣ, ನಾನು ಒಂದು ಮಾತನ್ನು ಮಾಧ್ಯಮ ಸ್ನೇಹಿತರು ಕೇಳೋಕ್ಕೆ ಇಚ್ಛೆಪಡ್ತೀನಿ.
ಪಕ್ಷ ಸರ್ಕಾರಕ್ಕಿಂತ ಯಾರೂ ದೊಡ್ಡವರಲ್ಲ. ಯಾಕೆ ಪದೇ ಪದೇ ಯಾರ ಹೆಸರನ್ನು ನಾನು ಹೇಳಕ್ಕೆ ಇಚ್ಛೆ ಪಡಲ್ಲ? ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಅಧ್ಯಕ್ಷರಿಗೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಇವನ್ನ ಆದರೆ ಯಾವುದೇ ಕಾರಣಕ್ಕೂ ನಾನು ಯಾರ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ. ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ಒಂದು 10 ಜನ ಶಾಸಕರು ಸೇರಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ, ರಾಜ್ಯದ ಅಧ್ಯಕ್ಷರನ್ನ ಭೇಟಿ ಮಾಡಿ ನಮ್ಮ ಅಭಿಪ್ರಾಯ ನೋಡಿದ್ವಿ. ಮತ್ತೊಮ್ಮೆ ನಾವು ಹೋಟೆಲ್ನಲ್ಲಿ ಸೇರಿಲ್ಲ, ರೆಸಾರ್ಟ್ನಲ್ಲಿ ಸೇರಿಲ್ಲ, ನಮ್ಮ ಮನೆಯಲ್ಲಿ ಉಪಹಾರಕ್ಕೆ ಸೇರಿದ್ವಿ. ಉಪಹಾರಕ್ಕೆ ಸೇರಿದಂಥ ಸಂದರ್ಭ ಅನೇಕ ತೀರ್ಮಾನಗಳನ್ನು ಚರ್ಚೆಗಳನ್ನು ಮಾಡಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಅಧ್ಯಕ್ಷ ವರಿಷ್ಠರಿಗೆ ಗಮನಕ್ಕೆ ಆದಷ್ಟು ಬೇಗ ತರೋಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಇಷ್ಟರಲ್ಲಿ ತೀರ್ಮಾನ ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.